Hello everyone, welcome back to Smart Kannada. Ivattu moor dangerous vishayagala bagge helakke nan bayasta idini. Nam life alli moor vishayagalu idre kandithavagiyu naavu success agala. Yavaglu ee moor vishayagalinda naavu doora irbekagutte. Yenidu moor vishaya? Ondu, your past. ನಿಮ್ಮ ಭೂತಕಾಲ. ನಿಮ್ಮ ಭೂತಕಾಲದ ಬಗ್ಗೆ ನೀವು ವಿಚಾರ ಮಾಡಲೇಬಾರದು, ನಿಮ್ಮ ಭೂತಕಾಲದಿಂದ ನೀವು ದೂರ ಇರಬೇಕಾಗತ್ತೆ. ಎರಡನೆಯದು ಅದರ್ಸ್ ಒಪೀನಿಯನ್, ಮತ್ತೊಬ್ಬರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅದರ ಬಗ್ಗೆ ನಾವು ಗಮನ ಕೊಡಬಾರ್ದು. ಮೂರನೆಯದಾಗಿ ಲಿಮಿಟೆಡ್ ಬಿಲೀಫ್, ನಿಶ್ಚಿತ ನಂಬಿಕೆಗಳು. ಇದು ಮೂರರಿಂದ ನೀವು ದೂರ ಇದ್ದರೆ ನಿಮ್ಮ ಲೈಫಲ್ಲಿ ಖಂಡಿತವಾಗಿಯೂ ಸಕ್ಸಸ್ ಆಗ್ತೀರಾ. ಇದು ತುಂಬ ಅಘಾತಕಾರಿ, ಡೇಂಜರಸ್ ವಿಷಯಗಳಾಗಿರುತ್ತೆ ಒಬ್ಬ ಸಕ್ಸಸ್ ಆಗಬೇಕು ಎಂಬ ಬಯಸುವ ವ್ಯಕ್ತಿಗೆ. ಸೊ ಮೊದಲನೇದಾಗಿ ಯುವ ಪಾಸ್ಟ್, ಅಂದರೆ ನಿಮ್ಮ ಭೂತಕಾಲ. ನಿಮ್ಮ ಭೂತಕಾಲದಲ್ಲಿ ನೀವು ಹೇಗಿದ್ದೀರಿ, ಹೆಂಗಿದ್ದೀರಿ, ಎಲ್ಲಿ ಬೆಳೆದು ಬಂದಿರಿ, ನೀವು ಯಾವ ಪ್ರಾಬ್ಲಮಲ್ಲಿ ಸಿಕ್ಕಿಬಿದ್ದಿದ್ದೀರಿ, ಪ್ರೀತಿ ಪ್ರೇಮದಲ್ಲಿ ಸಿಕ್ಕಿಬಿದ್ದೀರಾ, ಅದರಲ್ಲಿ ನೀವು ಭಗ್ನ ಪ್ರೇಮಿಯಾಗಿದ್ದೀರಾ, ಅಥವಾ ಬಿಸ್ನೆಸ್ಸಲ್ಲಿ ಲೋಸ್ ಆಗಿದ್ದೀರಾ, ಅಥವಾ ಎಜುಕೇಷನಲ್ಲಿ ಫೇಲ್ ಆಗಿದ್ದೀರಾ, ನಿಮ್ಮನ್ನು ಯಾರಾದರೂ ಇನ್ಸಲ್ಟ್ ಮಾಡಿದಾರಾ, ಯಾವುದರ ಬಗ್ಗೆನೂ ಕೂಡ ನಾವು ಗಮನ ಹರಿಸಬಾರ್ದು, ಯಾವುದರ ಬಗ್ಗೆ ಕೂಡ ನಾವು ವಿಚಾರ ಮಾಡಬಾರ್ದು. ಅದನ್ನು ಕಂಪ್ಲೀಟಾಗಿ ಮರೆತು ಬಿಡಬೇಕು. ಯಾಕೆಂದರೆ ನಮ್ಮ ಪಾಸ್ಟ್ ಹ್ಯಾಸ್ ಗಾನ್, ಪಾಸ್ಟ್ ಮುಗೀತು. ನಮ್ಮ ಲೈಫಲ್ಲಿ ಪಾಸ್ಟು ನಮ್ಮ ಪ್ರೆಸೆಂಟನ್ನು ಹೋಲ್ಡ್ ಮಾಡಬಾರ್ದು. ಭೂತಕಾಲ ನಮ್ಮ ವರ್ತಮಾನ ಕಾಲವನ್ನು ಹಿಡಿದಿಡಬಾರ್ದು, ಅದು ತೊಂದರೆ ಕೊಡಬಾರ್ದು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಪ್ರೆಸೆಂಟ್ ಬಗ್ಗೆ ಮಾತ್ರ ವಿಚಾರ ಮಾಡಬೇಕು, ನಿನ್ನೆ ಬಗ್ಗೆ ವಿಚಾರ ಮಾಡಬಾರ್ದು. ನಾವು ಪಾಸ್ಟ್ ಬಗ್ಗೆ ವಿಚಾರ ಮಾಡೋಕ್ಕೆ ಹೋದರೆ ನಾವು ಪಾಸ್ಟ್ ಏನು ಮಾಡುತ್ತೆ, ನಮ್ಮ ಪ್ರೆಸೆಂಟನ್ನು ಹೋಲ್ಡ್ ಮಾಡುತ್ತೆ. ಮತ್ತು ಯಾವಾಗ ನಾವು ಸಕ್ಸಸ್ ಆಗ್ತೀವಿ? ನಮ್ಮ ಜೀವನದಲ್ಲಿ ಒಂದೇ ಧ್ಯೇಯ ಇರಬೇಕು, ನಮ್ಮ ಫ್ಯೂಚರು, ನಮ್ಮ ಗೋಲ್ಸು. ಈ ಗೋಲ್ಸ್ ಬಗ್ಗೆ ನೀವು ಎಂಬಿಷನ್ ಇಟ್ಕೊಂಡಿದ್ರೆ ನೀವು ಕಂಪ್ಲೀಟಾಗಿ ಪಾಸ್ಟನ್ನು ಮರೆತು ಬಿಡಬೇಕು. ಸೊ ಮೊದಲನೆಯದು. ಎರಡನೆಯದ್ದು ಅದರ್ಸ್ ಒಪೀನಿಯನ್. ಅದರ್ಸ್ ಒಪೀನಿಯನ್ ಅಂತ ಹೇಳಿದರೆ ಮತ್ತೊಬ್ಬರ ಒಪೀನಿಯನ್ಸು. ನಿಮ್ಮ ಬಗ್ಗೆ ಮತ್ತೊಬ್ಬರು ಏನೇ ಬೇಕಾದರೂ ಮಾತಾಡಲಿ, ಅದರ ಬಗ್ಗೆ ನೀವು ಗಮನ ಕೊಡಬಾರ್ದು. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಲಿ, ನಿಮ್ಮನ್ನು ಅವಹೇಳನ ಮಾಡಲಿ, ನಿಮ್ಮನ್ನು ಇನ್ಸಲ್ಟ್ ಮಾಡಲಿ, ನಿಮ್ಮ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ, ನಿಮ್ಮ ಪ್ರಾಜೆಕ್ಟ್ ಬಗ್ಗೆ, ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ, ಇದು ಯಾವುದಕ್ಕೂ ಆಗದ ಪ್ಲ್ಯಾನ್ ಅಂತಲೂ ಹೇಳಿದರೂ ಕೂಡ ನೀವು ಅದರ ಬಗ್ಗೆ ಗಮನ ಕೊಡಬಾರ್ದು. ನೀವು ನೋಡ್ಬೋದು ಯೂಟ್ಯೂಬ್ಸು, ನಿಮಗೆ ಇಷ್ಟವಾದ ಚಾನಲನ್ನು ನೀವು ಚಾನಲಿದ್ದು ಕೆಳಗೆ ಕಮೆಂಟ್ಸ್ ಅಂತಿರುತ್ತೆ, ಆ ಕಮೆಂಟ್ಸನ್ನು ನೋಡಿ. ಬಹಳ ಸರಳವಾದ ರೀತಿಯಲ್ಲಿ ನಿಮ್ಗೆ ಏನಾದರೂ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳಿಕೊಟ್ಟಿರ್ತಾನೆ, ಅಥವಾ ನಿಮಗೆ ಮೋಟಿವೇಶನ್ ಮಾಡಿಕೊಟ್ಟಿರ್ತಾನೆ, ಬಹಳ ಸರಳವಾದ ರೀತಿಯಲ್ಲಿ, ತುಂಬ ಸುಂದರವಾದ ರೀತಿಯಲ್ಲಿ ಹೇಳಿಕೊಟ್ಟಿರ್ತಾನೆ, ಅವರನ್ನು ಕೂಡ ಎಷ್ಟೋ ಜನ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಕೆಟ್ಟದಾಗಿ ಬೈತಾರೆ, ಕಮೆಂಟ್ ಸೆಕ್ಷನಲ್ಲಿ ಅವರನ್ನ ಅವಮಾನ ಮಾಡ್ತಾರೆ, ಕಮೆಂಟ್ ಸೆಕ್ಷನಲ್ಲಿ ಅವರ ಬಗ್ಗೆ ಕೀಳಾಗಿ ನೋಡ್ತಾರೆ. ಇದೆಲ್ಲ ಯಾಕೆ ನೋಡ್ತಾರೆ ಅಂತ ಹೇಳಿದರೆ ಅವರಿಗೆ ಬೇರೆ ಕೆಲಸ ಇರಲ್ಲ. ನಮ್ಮ ಕಂಫರ್ಟ್ ಝೋನು, ನಮ್ಮ ಕಂಫರ್ಟ್ ಝೋನಲ್ಲಿ ಬೆಳೆದಂತಹ ಜನರು ಹೆಂಗಿರ್ತಾರೆ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ನಾವೇನು ರಿಚ್ಚರ್ ಅಲ್ಲ, ನಾವೇನು ಸಕ್ಸಸ್ಫುಲ್ ಪರ್ಸನ್ ಅಲ್ಲ, ನಾವೇನು ಲೈಫಲ್ಲಿ ಮೇಲೆ ಬಂದವರಲ್ಲ, ನಾವು ಕಷ್ಟಗಳಲ್ಲಿ ಇರುವವರೇ ಇರ್ತೀರಿ. ಸೊ ನಮ್ಮ ಕಂಫರ್ಟ್ ಝೋನಲ್ಲಿದ್ದವರು ಕೂಡ ಅದೇ ಒಂದು ಪೊಸಿಷನಲ್ಲಿ ಇರ್ತಾರೆ. ಅವ್ರು ಏನು ಹೇಳ್ತಾರೆ, ನಿಮ್ಮ ಬಗ್ಗೆ 100% ಕೆಟ್ಟದಾಗಿ ಮಾತಾಡ್ತಾರೆ. ನೀವೇನು ಪ್ಲ್ಯಾನನ್ನು ಅವರಲ್ಲಿ ಹೇಳಿದರೂ ಕೂಡ ಆ ಪ್ಲ್ಯಾನ್ ಬಗ್ಗೆ ನಿಮಗೆ ಪಾಸಿಟಿವನ್ನು ಅವರು ಹೇಳಿಕೊಡಲ್ಲ, ನೆಗೆಟಿವಾಗಿ ಮಾತಾಡ್ತಾರೆ. ಸೊ ನಿಮ್ಗೆ ನೋಡ್ಬೋದು, ಸಕ್ಸಸ್ಫುಲ್ ಪರ್ಸನ್ ಏನು ಮಾಡ್ತಾನೆ, ಅವನು ಅವಕಾಶಗಳ ಬಗ್ಗೆ ವಿಚಾರ ಮಾಡ್ತಾ ಇರ್ತಾನೆ, ಪಾಸಿಟಿವ್ ಜನರ ಜೊತೆ ಮಾತಾಡ್ತಾ ಇರ್ತಾನೆ, ಮುಂದೆ ಏನು ಬರುತ್ತೆ ಅವನ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತಾನೆ, ಅಥವಾ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇರ್ತಾನೆ. ನೆಗೆಟಿವ್ಸ್ ಪೀಪಲ್ಸ್ ಏನು ಮಾಡ್ತಾರೆ, ಗೋಸಿಪ್ಗಳನ್ನು ಮಾತಾಡ್ತಾ ಇರ್ತಾರೆ. ಯಾವುದಾದರೂ ಅವನು ಸೋತು ಹೋಗ್ಯಾನೆ, ಇವನು ಸೋತು ಹೋಗ್ಯಾನೆ, ಅಥವಾ ಏನಾದರೂ ಅಲ್ಲೇ ಹಂಗಾಗಿದೆ, ಇಲ್ಲಿ ಹಿಂಗಾಗಿದೆ ಎಂಬುದನ್ನು ಮಾತ್ರ ಮಾತಾಡ್ತಾರೆ. ಸೊ ನಾವೇನು ಮಾಡಬೇಕು, ನಮಗೆ 99% ಫ್ರೆಂಡ್ಸು ಈ ಥರ ನೆಗೆಟಿವ್ ಥಾಟ್ಸ್ ಇದ್ದವರಾಗಿರ್ತಾರೆ. ಸೊ ನಾವೇನು ಮಾಡಬೇಕಾಗತ್ತೆ, ನಮ್ಮಲ್ಲಿ ಏನು ಪ್ಲ್ಯಾನ್ ಇದ್ದರೂ ಕೂಡ ಅವರಲ್ಲಿ ಶೇರ್ ಮಾಡದೆ, ನಮ್ಮಲ್ಲಿ ಪಾಸಿಟಿವ್ ಇರುವ ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡಬೇಕಾಗತ್ತೆ. ಸೊ ಸಂಪೂರ್ಣವಾಗಿ ನಾವು ಅದರ್ಸ್ ಒಪೀನಿಯನ್ ಬಗ್ಗೆ ಥಿಂಕ್ ಮಾಡಬಾರ್ದು. ನಮ್ಮ ಲೈಫ್ ಇದು ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿರಬೇಕು. ಮತ್ತೊಬ್ಬರು ಏನು ಬೇಕಾದರೂ ನಿಮ್ಮ ಬಗ್ಗೆ ಹೇಳಿ, ನೀವು ಯಾಕೆ ವಿಚಾರ ಮಾಡ್ತೀರಾ? ಸೊ ನಿಮ್ಮ ಲೈಫ್ ಇದ್ದು ರಿಮೋಟ್ ಕಂಟ್ರೋಲ್ ಅವರ ಕೈಯಲ್ಲಿ ಯಾಕೆ ಕೊಡ್ತೀರಾ? ಸೊ ಸಂಪೂರ್ಣವಾಗಿ ನಾವು ಮತ್ತೊಬ್ಬರ ಒಪೀನಿಯನ್ನು ಏನು ಮಾಡಬೇಕು, ಕೇರ್ ಮಾಡಲೇಬಾರ್ದು. ಮೂರನೆಯದಾಗಿ ಲಿಮಿಟೆಡ್ ಬಿಲೀವ್ಸ್ ಅಂತ ಹೇಳ್ತೀವಿ. ಈ ಲಿಮಿಟೆಡ್ ಬಿಲೀವ್ಸ್ ಅಂತ ಹೇಳಿದರೆ, ಈ ಲಿಮಿಟೆಡ್ ಬಿಲೀವ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿದರೆ,
ನಾವು ಹುಟ್ಟಿದ ಆ ಒಂದು ಎನ್ವಿರಾನ್ಮೆಂಟು, ನಮ್ಮ ಅಟ್ಮೋಸ್ಫಿಯರು, ನಮ್ಮ ಫ್ರೆಂಡ್ಸ್ ಸರ್ಕಲ್ಸು, ನಮ್ಮ ರಿಲೇಟಿವ್ಸು, ನಮ್ಮ ಪೇರೆಂಟ್ಸಸ್ಸು, ನಮ್ಮ ಕಂಫರ್ಟ್ ಝೋನು, ನಮ್ಮ ಫ್ರೀಕ್ವೆನ್ಸು ಯಾವ ಥರ ಇರುತ್ತೆ ಅದೇ ಥರ ನಮ್ಮ ಲೈಫು ಹಂಗೆ ಇರುತ್ತೆ. ಸೊ ದ್ಯಾಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ನಮ್ಮ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದಿದ್ದರೆ, ನಾವೇನು ಮಾಡಬೇಕಾಗತ್ತೆ, ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ನಮ್ಮಲ್ಲಿದ್ದರೆ, ವಿ ಶುಡ್ ಡೂ ಒನ್ ಥಿಂಗ್, ನಾವು ಸಂಪೂರ್ಣವಾಗಿಯೂ ಲಿಮಿಟೆಡ್ ಬಿಲೀಫಿಂದ ಹೊರಗೆ ಬರಬೇಕಾಗತ್ತೆ. ನಿಮ್ಗೆಲ್ರಿಗೆ ಗೊತ್ತಿರುತ್ತೆ, ಆನೆ ಆನೆ ಸಂದಿರುವಾಗ ಆ ಆನೆಯನ್ನು ನಡೆಸುವವ ಏನು ಮಾಡ್ತಾನೆ, ಒಂದು ಸಣ್ಣ ಲೈಕ್ ಒಂದು ಸರಪಳಿಯಲ್ಲಿ ಕಟ್ಟಿ ಹಾಕ್ತಾನೆ. ಆನೆ ಸಣ್ಣದಾಗಿರುತ್ತೆ, ಅದು ಏನು ಮಾಡುತ್ತೆ, ಹೊರಗೆ ಬರೋಕ್ಕೆ ಟ್ರೈ ಮಾಡುತ್ತೆ, ಈ ಸರಪಳಿಯನ್ನು ಕಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಆದರೆ ಅದಕ್ಕೆ ಶಕ್ತಿ ಇರಲ್ಲ, ಅದರಿಂದ ಆಗ್ತಾ ಇಲ್ಲ. ಅದೇ ಸರಪಳಿಯಲ್ಲಿ ಆನೆ ದೊಡ್ಡ ಗಾತ್ರಕ್ಕೆ ಬೆಳೆದರೂ ಕೂಡ ಅದೇ ಸರಪಳಿಯಿಂದ ಮಾವತಾತ ಏನು ಮಾಡ್ತಾನೆ, ಅದನ್ನು ಕಟ್ಟಿ ಹಾಕ್ತಾನೆ. ಆದರೆ ಆನೆ ಅದಕ್ಕೆ ಟ್ರೈ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅದಕ್ಕೆ ಕಂಪ್ಲೀಟಾಗಿ ಲಿಮಿಟೆಡ್ ಬಿಲೀಫಲ್ಲಿದೆ. ಒಂದು ಅರಬಿಯಲ್ಲಿ ಒಂದು ಪ್ರೋವರ್ಬ್ಸ್ ಇದೆ, ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತರ ಅಂತೇಳಿ. ಎಲ್ಲ ಮಕ್ಕಳು ಪಾಸಿಟಿವ್ ಎನರ್ಜಿಯಲ್ಲೇ ಹುಡ್ತಾರೆ, ಆದರೆ ಎನ್ವಿರಾನ್ಮೆಂಟು, ಅವರ ಫ್ರೆಂಡ್ಸ್ ಸರ್ಕಲು, ಅವರ ರಿಲೇಟಿವ್ಸು, ಅವರ ಪೇರೆಂಟ್ಸು, ಇದರಿಂದ ಏನಾಗ್ತಾರೆ, ನೆಗೆಟಿವ್ ಆಗ್ತಾರೆ. ಸೊ ನಮ್ಮ ಲೈಫಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಆ್ಯಪಲ್ ಇದು ಓನರು ಸ್ಟೀವ್ ಜಾಬ್ಸು, ವಾರನ್ ಬಫೆಟ್ಸು, ಅವ್ರ ಲೈಫಲ್ಲೆಲ್ಲ ಯಾವ ಥರ ಸಕ್ಸಸ್ ಆಗಿದ್ದಾರೆ ಅಂದರೆ, ಅವರಿಗೂ ಕೂಡ ಲಿಮಿಟೆಡ್ ಬಿಲೀವ್ಸ್ ಇತ್ತು. ಆ ಲಿಮಿಟೆಡ್ ಬಿಲೀವ್ಸನ್ನು ಹೊರಗೆ ಎಸೆದು ನನ್ನ ಲೈಫಲ್ಲಿ ನಾನು ಮುಂದೆ ಬರಬೇಕೆಂಬ ಕನಸು ಕಂಡು ಅದಕ್ಕೋಸ್ಕರ ಡೈಲಿ ಹಾರ್ಡ್ ವರ್ಕ್ ಮಾಡಿ ಅವರ ಲೈಫಲ್ಲಿ ಮುಂದೆ ಬಂದಿದ್ದಾರೆ. ನಮ್ಮ ಜೀವನದಲ್ಲೂ ಕೂಡ ನಾವು ಈ ಮೂರು ವಿಷಯದಿಂದ ದೂರ ಇರಬೇಕಾಗತ್ತೆ. ಒಂದು ನಿಮ್ಮ ಭೂತಕಾಲ, ಎರಡನೆಯದ್ದು ಏನು, ದ ಅದರ್ಸ್ ಒಪೀನಿಯನ್, ಮತ್ತೊಬ್ಬರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅದರ ಬಗ್ಗೆ ನೀವು ವಿಚಾರ ಮಾಡಬಾರ್ದು, ಮೂರನೆಯದಾಗಿ ಲಿಮಿಟೆಡ್ ಬಿಲೀಫ್. ಇದು ಮೂರರಿಂದ ದೂರ ಇರಬೇಕಾಗದಾದರೆ ನೀವು ಟ್ರೆಮೆಂಡಸ್ಸು ಮೋಟಿವೇಶ್ನಲ್ ಪುಸ್ತಕಗಳು ಓದಬೇಕು, ಮೋಟಿವೇಶ್ನಲ್ ಬುಕ್ಸು ಓದಬೇಕು. ಸೀಕ್ರೆಟ್ ಆಫ್ ಸಕ್ಸಸ್ಫುಲ್ ಪೀಪಲ್ ಅಂತೇಳಿ ಬೇಕಾದಷ್ಟು ಬುಕ್ಸುಗಳು ಸಿಗುತ್ತೆ, ಅವರ ಸೀಕ್ರೆಟನ್ನು ಓದಿದರೆ ಖಂಡಿತವಾಗಿಯೂ ಈ ಥರ ಈ ಮೂರು ಅಘಾತಕಾರಿಯಾದಂತಹ ವಿಷಯಗಳಿಂದ ನಮಗೆ ದೂರ ಇರೋಕ್ಕಾಗತ್ತೆ. ಈ ಮೂರು ವಿಷಯಗಳಿಂದ ನೀವು ದೂರ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಕನಸುಗಳು ನನಸಾಗತ್ತೆ, ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡಬೇಕಂತ ನೀವು ಬಯಸಿದ್ದೀರೋ ಅದೆಲ್ಲ ಖಂಡಿತವಾಗಿಯೂ ನಿಮಗೆ ಅಚೀವ್ ಮಾಡೋಕ್ಕಾಗತ್ತೆ. ಸೊ ನಮ್ಮ ಲೈಫಲ್ಲಿ ನೀವು ರೆಡಿ ಇದ್ದೀರಿ ತಾನೇ? ಇವತ್ತಿನಿಂದ ಚಲೋ ಮೋಟಿವೇಶ್ನಲ್ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ಚಲೋ ಮೋಟಿವೇಶ್ನಲ್ ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿ, ಖಂಡಿತವಾಗಿಯೂ ಕೆಲವೇ ದಿನಗಳಲ್ಲಿ ನಮ್ಮ ಲೈಫಲ್ಲಿ ಪಾಸಿಟಿವ್ ಅನರ್ಜಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ನಾನಿವತ್ತು ನನ್ನ ವೀಡಿಯೋನ ಮುಕ್ತಾಯಗೊಳಿಸ್ತೀನಿ. ಅಂಟಿಲ್ ದೆನ್, ಗುಡ್ ಬೈ ಟು ಎವ್ರಿಬಡಿ.